ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಕರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ರೆಸ್ಟೋರೆಂಟಲ್ಲಿ ಚಿಕನ್ ತಿನ್ನೋಕೆ ತುಂಬ ಇಷ್ಟನೋ, ಹಾಗೆ ಪಾರ್ಸೆಲ್ ಎಲ್ಲ ಮನೆಯಲ್ಲಿ ಜಾಸ್ತಿ ತರ್ತಿರಲ್ಲ, ಅಂಥವರು ಮಿಸ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾಕಂದರೆ ಒಂದ್ಸತಿ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನನ್ನು ತಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಬೇಕಾದ್ರೆ ಕೇವಲ ಲೆಗ್ ಪೀಸ್ಲಿಂದ ಕೂಡ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ ಮೊನೆ ಮೊಸರನ್ನು ನಾನು ಸೇರಿಸ್ತಾ ಇದ್ದೀನಿ, ಅರ್ಧ ಕಪ್ ಆಗುವಷ್ಟು. ಸೊ ಇದು ಹುಳಿ ಇದೆ, ಸೊ ಹುಳಿ ಇಲ್ಲ ಅಂಗಡಿ ಮೊಸರಾದರೆ ನೀವು ಒಂದು ಕಪ್ ಆಗುವಷ್ಟು ಸೇರಿಸ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಒಂದು ಅರ್ಧ ತಾಸವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಮಸಾಲೆಯನ್ನು ರೆಡಿ ಮಾಡ್ತಾರಲ್ಲ ಅದನ್ನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಒಣಮೆಣಸಿನಕಾಯನ್ನ ಸೇರಿಸ್ತಾ ಇದ್ದೀನಿ. ಒಂದು 12 ಗೋಡಂಬಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ನೀವು ಗೋಡಂಬಿ ಕ್ವಾಂಟಿಟಿಯನ್ನು ಜಾಸ್ತಿ ಕೂಡ ಮಾಡ್ಕೋಬಹುದು. ರೆಸ್ಟೋರೆಂಟ್ಗಳಲ್ಲಿ ಕೂಡ ಗೋಡಂಬಿಯನ್ನೇ ಯೂಸ್ ಮಾಡ್ತಾರೆ, ಯಾವುದೇ ಕ್ರೀಮನ್ನು ಕೂಡ ಇವರು ಯೂಸ್ ಮಾಡೋದಿಲ್ಲ, ಹಾಗೆ ಕೋಕೋನೆಟ್ ಕೂಡ ಇವರು ಯೂಸ್ ಮಾಡೋದಿಲ್ಲ. ಈಗ ನಾನಿಲ್ಲಿ ಅದೇ ಬಾಣಲಿಗೆ ಒಂದು 2-3 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಗ್ರೇವಿಯಲ್ಲಿ ಕರ್ಬೇವಿನ ಸೊಪ್ಪು ತುಂಬಾ ಫ್ಲೇವರ್ ಕೊಡುತ್ತೆ. ಸೊ ನಾನಿಲ್ಲಿ ಸ್ವಲ್ಪನೇ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ ದೊಡ್ಡ ಗಾತ್ರದ 2 ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು, ಅಲ್ಲಿವರೆಗೂ ಮಸಾಲೆಯನ್ನು ರುಬ್ಕೊಳ್ಳೋಣ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಗೋಡಂಬಿ ಮತ್ತು ಒಣಮೆಣಸಿನಕಾಯನ್ನು ಸೇರಿಸ್ತಾ ಇದ್ದೀನಿ. 1 ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಇಲ್ಲಿ ನಾನು ಒಂದು 4 ಮೀಡಿಯಂ ಸೈಜ್ದು ಟೊಮ್ಯಾಟೋವನ್ನು ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಇದನ್ನು ಆದಷ್ಟು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು, ಜಾಸ್ತಿ ನೀರನ್ನು ಹಾಕೋಬಾರ್ದು. ಇದಕ್ಕೆ ಬೇಕಂದರೆ 1 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಳ್ಳಿ. ಅಲ್ಲಿವರೆಗೂ ನಮ್ಮದು ಈರುಳ್ಳಿ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈಗ ನಾನು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮಸಾಲೆಯನ್ನು ನಾವು ಯಾವ ರೀತಿ ಫ್ರೈ ಮಾಡ್ಕೋತೀವಲ್ಲ ಅದು ತುಂಬ ಇಂಪಾರ್ಟೆಂಟು. ನಾವು ಚೆನ್ನಾಗಿ ಇದರಲ್ಲಿ ಎಣ್ಣೆ ರಿಲೀಸ್ ಆಗಬೇಕು, ಹಾಗೆ ನಾವು ಸ್ಪೂನ್ನಿಂದ ಮಿಕ್ಸ್ ಮಾಡ್ತಾ ಇದ್ದರೆ ಇದು ಸ್ಪೂನ್ ಜೊತೆಗೆ ಮಿಕ್ಸ್ ಆಗ್ತಾ ಇರಬೇಕು. ಅಂದರೆ ಮಾತ್ರ ನಮ್ಮದಿಲ್ಲಿ ಚಿಕನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗುತ್ತೆ. ರೆಸ್ಟೋರೆಂಟಲ್ಲಿ ಕೂಡ ಚಿಕನ್ ಮಸಾಲೆ ಏನಿರುತ್ತಲ್ಲ ಅದು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ. ಈಗ ನಾನು ನೆನೆಸಿಟ್ಟಿರುವಂಥ ಚಿಕನನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಈಗಲೇ ಚಿಕನನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು ಒಂದು 5 ಇದನ್ನು ಕುಕ್ ಮಾಡ್ಕೋಬೇಕು. ಅದರಲ್ಲಿ ಮೊಸರು ಏನಿರುತ್ತಲ್ಲ ಅದ್ರ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಎಣ್ಣೆ ಚೆನ್ನಾಗಿ ರಿಲೀಸ್ ಆಗಬೇಕು. ಈಗ ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ನಾನಿಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ್. ನಂತರ ಇಲ್ಲಿ 2 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಜೀರಿಗೆ ಪುಡಿ. ನಂತರ ನಾನಿಲ್ಲಿ ಚಿಕನ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ 3 ಚಮಚದಷ್ಟು, ಅಥವಾ ನೀವು ಗರಂ ಮಸಾಲವನ್ನು 1 ಚಮಚದಷ್ಟು ಸೇರಿಸ್ಕೋಬೋದು. ಎಲ್ಲ ರೆಸ್ಟೋರೆಂಟ್ಗಳಲ್ಲೂ ಕೂಡ ಚಿಕನ್ ಮಸಾಲವನ್ನು ಸೇರಿಸಿ ಸೇರಿಸ್ತಾರೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸಿ ಜಾರನ್ನು ನಾನು ವಾಶ್ ಮಾಡಿಕೊಂಡು ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ. ಕೊನೆಗೆ ನಾನಿಲ್ಲಿ 1 ಚಮಚದಷ್ಟು ಕಸ್ತೂರಿ ಮೇಥಿಯನ್ನು ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇದು ಕುದಿತಾ ಕುದಿತಾ ಕಲರ್ ಪೂರ್ತಿ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.